ನಮ್ಮ ಮಂಡ್ಯ ಜಿಲ್ಲೆಗೆ ಯಾಕೆ ಎರಡು ಸ್ಥಾನ ಸಿಗಬಾರ್ದು, ಇಬ್ಬರು ಮಂತ್ರಿ ಯಾಕೆ ಆಗಬಾರ್ದು ಅಂತ ಇದೇ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಗೆ ಯಾಕೆ ಎರಡು ಮಂತ್ರಿ ಸ್ಥಾನ ಸಿಗಬಾರ್ದು, ಮಂಡ್ಯಕ್ಕೆ ಎರಡು ಸ್ಥಾನ ಸಿಗಬೇಕಷ್ಟೇ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅದನ್ನ ಸಿಎಂ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ರೀಶಫಲ್ ಆಗುತ್ತೋ, ಪೂರ್ಣ ಬದಲಾವಣೆ ಆಗುತ್ತೋ, ಮಾರ್ಚ್ನಲ್ಲೋ ಏಪ್ರಿಲ್ನಲ್ಲೋ ಅದನ್ನ ಸಿಎಂ ಮಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಾನು ಮಂತ್ರಿ ಆಗೇ ಆಗ್ತೀನಿ ಅಂತ ಒಂದು ಕಡೆ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ದಾರೆ, ಮತ್ತೊಂದು ಕಡೆ ಅವರು ಸಪೋರ್ಟ್ಗೆ ನಿಂತಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಆಗಲಿ, ನಮಗೇನು ಅದರಲ್ಲಿ ಭೇದ ಭಾವ ಏನಿಲ್ಲ, ಅವ್ರು ಮಂತ್ರಿ ಆದರೆ ಒಳ್ಳೆಯದೇ, ಇನ್ನು ನಮ್ಮ ಮಂಡ್ಯಕ್ಕೆ ಎರಡು ಸ್ಥಾನ ಸಿಗಲೇಬೇಕು, ನಾನು ಅವ್ರ ಪರ ನಿರ್ತೀನಿ ಅಂತ ಅವರ ಬೆನ್ನಿಗೆ ನಿಂತಿದ್ದಾರೆ ಸಚಿವರು. ಈ ಬಗ್ಗೆ ಓವರ್ಆಲ್ ಅಪ್ಡೇಟ್. ಎಸ್ ಮಧುಮಲ್ಲ, ಏನೀಗ ಮತ್ತೆ ಈಗ ಮಂತ್ರಿಮಂಡಲ ಪುನರ್ರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಖುಷಿ ನೀಡುವಂತೆ ಈಗ ಮಳವಳ್ಳಿಯ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಕೂಡ ಈಗ ನಾನು ಪಾರ್ಲಿಮೆಂಟ್ ಚುನಾವಣೆ ನಂತರ ನಾನು ಕೂಡ ಮಂತ್ರಿ ಆಗ್ತೀನಿ ಅಂತ ಹೇಳಿ ಈಗ ಒಂದು ಹೊಸ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಈಗ ಅವರು ಕೂಡ ಮಂತ್ರಿ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದು, ಜೊತೆಗೆ ಏನು ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆಯ ಬಗ್ಗೆ ಕೂಡ ಮಾತನಾಡಿರುವಂತದ್ದು. ಈ ಬಗ್ಗೆ ಮಳವಳ್ಳಿಯಲ್ಲಿ ಮಾತನಾಡಿರುವಂತಹ ನರೇಂದ್ರ ಸ್ವಾಮಿ, ನಾನು ಮಂತ್ರಿ ಆಗೇ ಆಗ್ತೀನಿ, ನನಗೊಬ್ಬ ಭಗವಂತ ಇದ್ದಾನೆ, ನಾನು ಕೂಡ ಮಂತ್ರಿ ಆಗಿ ಆ ಒಂದು ಆತ್ಮವಿಶ್ವಾಸ ನನಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರೆ, ಜೊತೆಗೆ ರಾಹುಲ್ ಗಾಂಧಿ ಯಾವುದೋ ಒಂದು ಕಾಲದಲ್ಲಿ ಪ್ರಧಾನಿ ಆಗ್ಬೇಕಿತ್ತು, ಆದ್ರೆ ಅದು ಆಗಿರಲಿಲ್ಲ, ಅದರ ಬದಲಾಗಿ ಮನಮೋಹನ್ ಸಿಂಗ್ ಆದ್ರು, ಅವ್ರಿಗೂ ಒಂದು ಒಳ್ಳೆ ಕಾಲ ಕೂಡ ಬರಬೇಕು, ನಂತರ ಅದು ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳಿರೋದು. 2016 ಕೂಡ ನನಗೆ ಮಂತ್ರಿ ಆಗುವಂತ ಒಂದು ಅವಕಾಶ ಇತ್ತು, ಆಗಲೂ ಕೂಡ ನನ್ನ ಕೋಟ ಕೂಡ ಮಿಸ್ ಆಗಿತ್ತು, ಈಗಲೂ ಕೂಡ ಮಿಸ್ ಆಗಿದ್ರು ಕೂಡ ನನಗೇನು ಕೊಡುತ್ತಿ ಆ ರೀತಿಯ ಒಂದು ಹತಾಶೆ ಭಾವನೆ ಇಲ್ಲ, ನಾನು ಕೂಡ ತಾಳ್ಮೆಯಿಂದ ಕಾಯ್ತೀನಿ. ನನಗೆ ಆಗಾಗಲೇ ಕೂಡ ಏನು ನಮ್ಮ ಸಚಿವ ಸಂಪುಟದ ಮುಖ್ಯ ಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಾನು ಮಂತ್ರಿ ಮಾಡ್ತೀನಿ ಅನ್ನೋ ಮಾತುಗಳನ್ನ ಅವರು ಕೂಡ ಹೇಳಿದ್ರು. ಅದಕ್ಕೆ ನಾನು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಕ್ ಹೋಗಲ್ಲ, ತಾಳ್ಮೆಯಿಂದ ಕಾಯ್ತು. ನಾನು ನಂತರ ಒಂದು ಮಂತ್ರಿ ಸ್ಥಾನ ಸಿಕ್ಕಾಗ ಏನಕ್ಕೆ ಮಂತ್ರಿ ನನಗೆ ಸ್ಥಾನ ಮಿಸ್ ಆಯ್ತು ಅಂದ್ರೆ ಕೂಡ ಬಹಿರಂಗ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ನರೇಂದ್ರ ಸ್ವಾಮಿ ಅವರ ಹೇಳಿಕೆಯನ್ನ ಏನ್ ಬೆಂಬಲಿಸಿ ಇವತ್ತು ಸಚಿವರಾಗಿರುವಂತ ಏನು ಚಂದ್ರಸ್ವಾಮಿ ಇದ್ದಾರೆ ಅವರು ಕೂಡ ಯಾಕೆ ಜಿಲ್ಲೆಗೆ ಎರಡು ಮಂತ್ರಿ ಆಗ್ಬಾರ್ದು, ಅವ್ರು ಮಂತ್ರಿ ಆದ್ರೆ ನಾನು ಕೂಡ ಅವರಿಗೆ ಶುಭ ಹಾರೈಸ್ತೀನಿ, ಜೊತೆಗೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕೂಡ ಡಬಲ್ ಇಂಜಿನ್ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಮೂಲಕ ಅವರ ಮಾತಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ, ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಮಂತ್ರಿ ಬಗ್ಗೆ ಒಲ್ದು ಬರ್ಲಿ, ನಾನು ಆ ಕಾಲ ಭವಿಷ್ಯದಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ತೀನಿ ಅನ್ನೋ ಮೂಲಕ ನರೇಂದ್ರ ಸ್ವಾಮಿ ಬೆಂಬಲಕ್ಕೆ ನಿಂತಿರುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.